ನಿಜ ನಿತ್ಯ ಅವರೇ, ಆಫೀಸ್ ಅಂದ್ಮೇಲೆ ಟೆನ್ಷನ್ ಇದ್ದೇ ಇರುತ್ತಲ್ವಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಕುಲ್, ಅದು ನಿತ್ಯ ಅವರೇ, ಈಗ ಮಾತಾಡೋದು ನಿಜವಾಗ್ಲೂ ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಆಫೀಸಲ್ಲಿ ಬೇರೆ ಕೆಲವೊಂದು ಪ್ರಾಜೆಕ್ಟ್ಸ್ ಕೈಯಿಂದ ಹೋಗ್ಬಿಟ್ಟಿದೆ. ನಾನು ಈಗ ಸ್ಟಡಿ ರೂಮ್ ಹೋಗ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಅಡ್ಜಸ್ಟ್ ಆದ್ಯಾ ಮಣಿ? ರೂಮ್ ಯಾವ್ದಾದ್ರೆ ಏನಕ್ಕ, ಮನೆ ನಮ್ದೆ ತಾನೇ. ಅಲ್ಲ, ನೀನು ಆ ರೂಮಲ್ಲಿ ಇದ್ದು ಈ ರೂಮಿಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಅಕ್ಕ, ಸುಖ ಸಂತೋಷ ಅನ್ನೋದು ಮನಸ್ಸಲ್ಲಿರ್ಬೇಕು. ಅದು ಹೇಳ್ಕೊಳಕ್ಕೆ ಕೇಳ್ಕೊಳಕ್ಕೆ ಸರಿ ಇರುತ್ತೆ ಮಣಿ, ಆದ್ರೆ ಒಂದ್ಸತಿ ಕಂಫರ್ಟ್ ಲೈಫಿಗೆ ಹೋದ್ರೆ ಅದರಿಂದ ವಾಪಸ್ ಬರೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅದಕ್ಕೆ ನೀನು ಇಲ್ಲಿ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನನ್ನು ವಿಚಾರಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ. ಬರ್ತೀನಿ. ಅಕ್ಕ, ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತೀಯಾ? ಈ ಮದುವೆ ಗಡಿಬಿಡಿಯಲ್ಲಿ ನಾವಿಬ್ರು ಮಾತಾಡೋಕೆ ಆಗಲಿಲ್ಲ, ಬಾ ಅಕ್ಕ. ಹ್ಞೂ, ಬಾ. ಅಕ್ಕ, ನಿಂದು ಮತ್ತೆ ನಂದು ಸಂಸಾರ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ಅಕ್ಕ, ಏನಾಯ್ತು? ಅಕ್ಕ, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ, ಏನಾಯ್ತಂತ ಹೇಳು. ಅಕ್ಕ ಪ್ಲೀಸ್ ಅಳ್ಬೇಡ, ಏನಾಯ್ತಂತ ಹೇಳಕ್ಕ. ಅಕ್ಕ, ಇತ್ತೀಚೆಗೆ ನಂದು ಬದಲಾಗಿದನ್ ಮಣಿ. ಅವ್ನು ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಿಲ್ಲ. ಯಾವಾಗ ಯಾವಾಗ್ಲೋ ಮನೆಗೆ ಬರ್ತಾನೆ, ಯಾವಾಗ ಯಾವಾಗ್ಲೋ ಹೋಗ್ತಾನೆ. ನನ್ನ ಜೊತೆ ಮಾತು ಕೂಡ ಸರಿಗೆ ಆಡ್ತಿಲ್ಲ ಮಣಿ. ಅಕ್ಕ, ಏನಾಯ್ತು ಅಂತ ಹೇಳೆ. ನಿಮ್ಮಿಬ್ರು ಇತ್ತೀಚೆಗೆ ಹತ್ರ ಆಗ್ತಾ ಇದ್ರಿ ಅಲ್ವಾ? ನಿಮ್ಮಿಬ್ರು ಸಂಬಂಧನೂ ಚೆನ್ನಾಗಿತ್ತು, ಇವಾಗ ಏನಾಯ್ತಂತ ಹೇಳು. ಅದೇನೋ ಗೊತ್ತಿಲ್ಲ ಮಣಿ, ಆದ್ರೆ ಅವತ್ ಪಾರ್ಟಿಲ್ಲ ನಾ ಅವನ್ಗೆ ಬೈದಾಗ್ಲಿಂದ ಅವ್ನು ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಿಲ್ಲ. ಇಷ್ಟೇನಾ? ನೋಡಕ್ಕ, ಅವ್ರು ನಿನಗೆ ಹತ್ರ ಆಗ್ಬೇಕು ಅನ್ಕೊಂಡಂಗೆಲ್ಲ ನೀನು ಈ ರೀತಿ ಏನಾದರೂ ಅಡ್ವರ್ಟ್ ಮಾಡ್ಕೊಂತೀಯ. ಆದ್ರೆ ನಾನು ತುಂಬಾ ಬದಲಾಗಿದ್ದೀನಿ ಮಣಿ. ಅವನ್ನ ಚೆನ್ನಾಗಿ ನೋಡ್ಕೋಬೇಕಂತ ನಾನು ಅಷ್ಟೆಲ್ಲ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅವ್ನು ನನ್ನ ಜೊತೆ ಮಾತೇ ಆಡ್ತಿಲ್ಲ. ಅಕ್ಕ, ಯಾವುದೇ ಗಾಯ ಆದರೂ ತಕ್ಷಣಕ್ಕೆ ವಾಸಿ ಆಗಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿದೇ ಹಿಡಿಯುತ್ತೆ. ನೀನೇ ನಿನ್ನ ಪ್ರಯತ್ನ ಮುಂದುವರಿಸು. ನೋಡು ಮಣಿ, ನೀನು ಅವನ ಜೊತೆ ತುಂಬ ಕ್ಲೋಸ್ ಅಲ್ವಾ? ನೀನು ಅವನ ಜೊತೆ ಮಾತಾಡೆ. ನೋಡಕ್ಕ, ತಪ್ಪು ನಡೆದಿರೋದು ನಿನ್ನ ಕಡೆಯಿಂದ, ನೀನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಬೇಕು. ನೀನು ತಪ್ಪು ಮಾಡಿಬಿಟ್ಟು ನನ್ನ ಹತ್ರ ಕ್ಷಮೆ ಕೇಳೋಕೆ ಹೋಗು ಅಂದರೆ ಅದು ಅವ್ರಿಗೆ ಇನ್ನೂ ಬೇಜಾರಾಗಲ್ವಾ? ಅರ್ಥ ಮಾಡ್ಕೋ ಅಕ್ಕ. ನಂಗೆ ಇನ್ನೊಂದು ಡೌಟ್ ಇದೆ ಮಣಿ. ಏನಕ್ಕ ಅದು? ಅವನಿಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಅನ್ಸುತ್ತೆ. ನಂದು ಬೇಜಾರಾಗಿರ್ಬೋದು, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ಅವ್ರು ಹೊರಗಡೆ ಯಾರ ಜೊತೆನೋ, ಛೇ, ಇಲ್ಲ ಅಕ್ಕ, ನಂದು ಅಂಥವ್ರಲ್ಲ. ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ, ಅವ್ರು ನಿನ್ನ ತುಂಬ ಪ್ರೀತಿಸ್ತಾರೆ ಕಣೆ.
ಅಕ್ಕ ನೀನು ಅಳ್ಬೇಡ, ಮೊದಲು ನೀನು ಸಮಾಧಾನ ಮಾಡ್ಕೊ, ಆಮೇಲೆ ನಂದು ಮನಸ್ಸು ಹೇಗೆ ಗೆಲ್ಲೋದು ಅಂತ ವಿಚಾರ ಮಾಡು. ಹಲೋ ಡಾರ್ಲಿಂಗ್, ಬೇಕು ದುಡ್ಡು, ಬರ್ತಾ ಇದ್ದೀನಿ ಮನೆ ಹತ್ರ. ದುಡ್ಡು ಮನೆಯಿಂದ ಆಚೆ ಬರಬೇಕು ಇಲ್ಲ ನಾನು ಮನೆ ಒಳಗಡೆ ಬರ್ತೀನಿ. ಇವಾಗ ಅವನು ಏನಾದರೂ ಹೇಳಿದ್ ಮಾಡಲಿಲ್ಲ ಅಂದ್ರೆ ಅವ್ನು ಏನು ಮಾಡೋಕ್ಕೋ ಹೆಸವನಲ್ಲ. ಆ ನಕುಲ್ ಹತ್ರ ಹೋಗಿ ದುಡ್ಡು ಕೇಳೋಣ ಅಂದ್ರೆ ಅವ್ನು ಮಾತಾಡೋ ಮೂಡಲ್ಲೇ ಇಲ್ಲ. ಇನ್ನು ನನ್ನ ಹತ್ರನೋ ರೂಪಾಯಿ ದುಡ್ಡಿಲ್ಲ, ಏನ್ ಮಾಡೋದು? ಇದನ್ನೇನಾದ್ರೂ ತಗೊಂಡೋಗಿ ಅವನಿಗೆ ಕೊಟ್ಟರೆ ಒಂದು ಸ್ವಲ್ಪ ದಿವಸ ಆದರೂ ಭೂತದ ಮೈ ಮುಚ್ಚಿಸ್ದಂಗಾಗತ್ತೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು. ನೀನು ಈ ಮನೇಲಿ ಎಲ್ರಿಗೂ ಹೊಂದ್ಕೊಂಡಿರೋದು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನೋಡು, ನಿನಗೆ ಈ ಮನೆಗೆ ಒಳ್ಳೇದು ಬಯಸೋಳಾಗಿ ನಾನು ನಿನಗೆ ಎಚ್ಚರಿಕೆ ಕೊಡೋದು ನನ್ನ ಕರ್ತವ್ಯ. ಆ ಮಣಿ ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದಾಳೆ, ನಿನ್ನ ಈ ಮನೆಯಿಂದ ಹೊರಗಡೆ ಆಗಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ. ಆದ್ರೆ ನನಗೇನು ಹಾಗೆ ಅನ್ನಿಸ್ತಿಲ್ಲ ಅಜ್ಜಿ, ನಿಜ ಹೇಳ್ಬೇಕು ಅಂದ್ರೆ ಅವ್ರು ತುಂಬಾ ಒಳ್ಳೆಯವರು ಅಂತ ನಂಗೆ ಅನ್ಸುತ್ತೆ. ಏನ್ ಹೇಳ್ತಿದ್ಯಾ ನಿತ್ಯ, ನಿನ್ ಮೇಲೆ ಅಷ್ಟೊಂದು ಆಪಾದನೆ ಮಾಡಿದ್ಮೇಲೂ ನೀನ್ ಅವಳ ಪರ ವಹಿಸ್ಕೊಂಡ್ ಬರ್ತಿದ್ಯಲ್ಲ. ನನ್ ಯಾರ ಪರವಿರೋದನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ ಅಜ್ಜಿ. ನೋಡಿ, ತಪ್ಪು ಎಲ್ರಿಂದನೂ ಆಗುತ್ತೆ, ಅವ್ರಿಗೇನೋ ನನ್ ಮೇಲೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದ್ ಸರಿ ಹೋಗುತ್ತೆ. ಆದ್ರೆ ಅದನ್ನೇ ದೊಡ್ಡದ್ ಮಾಡಿ ಏನ್ ಪ್ರಯೋಜನ ಹೇಳಿ? ಏನೋ ನಿನ್ನ ಇಷ್ಟ, ನಿನಗೆ ಎಚ್ಚರಿಕೆ ಕೊಡೋದು ನನ್ನ ಕರ್ತವ್ಯ, ಅದಕ್ಕೆ ಹೇಳಿದೆ. ಇದ್ರ ಮೇಲೆ ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು, ಆಯ್ತಾ? ಅಣ್ಣ, ಏನು ಟೆನ್ಷನ್ ಬೇಡ, ಒಂದ್ ನಿಮಿಷ ನಾನು ನೋಡ್ತೀನಿ. ಯು ಪ್ಲೀಸ್ ಕಮ್.
ಮತ್ತೆ ಹುಡಿ ಹಾಕಿದ್ರೆ ಸರಿ ಹೋಗುತ್ತೆ. ಅಮರೆ ಅಡುಗೆ ಮಾಡೋ ನೀ ತಲೆಗೆ ಹೊಳಿಲಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಕಮ್ ದಿಸ್. ವೆರಿ ಸಾಟ್. Just wait. English. Thank you, thank you. Keep it up. ಎಲ್ಲ ನಂದೇ ತಪ್ಪು. ಸುಮ್ಮನೆ ನಾನೇ ಏನೇನೋ ಆಲೋಚನೆ ಮಾಡಿ ಹೆದರ್ಕೊಂಡಿದ್ದೆ ಅನಿಸುತ್ತೆ. ನಿತ್ಯಕ್ಕ ಈ ಮನೆಯವ್ರ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಮ್ಮ. ಅವರಿಂದ ಈ ಮನೆಗೆ ಯಾವ ಅಪಾಯನೂ ಇಲ್ಲ ಅನಿಸ್ತಿದೆ. ಇನ್ನೊಂದು ಎರಡು ದಿನ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಕೆಟ್ಟಿದೆ ತಲೆ, ಬೀಳುತ್ತೆ ಮೊದೆ, ಬರುತ್ತೆ ಬಾಸುಂಡೆ, ನೋಡ್ಕೊಂಬೇಕಾಗುತ್ತೆ. ಕಲಿ ಬುದ್ಧಿನ ಒಳ್ಳೆ ಮಗ ಆಗು ಅಪ್ಪ ಅಮ್ಮಂಗೆ. ಕಾಂಚಲ್ಲಿ ಮಾತಾಡ್ತಾನೆ, ಇಡ ಫೋನ್ನ.
ಆದ್ರೂ ಒಂದ್ ಸ್ವಲ್ಪ ದಿವಸ ಸುಮ್ಮನೆ ಇರು. ನನ್ ಪ್ಲಾನ್ ಏನು, ನಾನ್ ಏನ್ ಮಾಡ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಅದ್ರ ಮೇಲೆ ನನ್ ಕೆಲ್ಸ ಕೂಡ ಮಾಡ್ತಿದೀನಿ. ಒಂದ್ ಸ್ವಲ್ಪ ದಿವಸ ಕಾದ್ರೆ ನಿನಗೊಂದ್ ದೊಡ್ಡ ಅಮೌಂಟ ಕೊಡ್ತೀನಿ. ನಂಬ್ಲಾ? ನಿಜನಾ ನಿನ್ ಮಾತು? ಏ, ಚಿಲ್ಲರೆ ಕಾಸು ಬರೋದಿಲ್ಲ, ಯಾವ ಖರ್ಚಿಗೂ ಸಾಲಲ್ಲ. ನಾನ್ ಹೇಳಿದ್ದೇನಕ್ ನಿನಗೆ ಅರ್ಥ ಆಗ್ತಾ ಇಲ್ಲ? ನಿನ್ ಕೇಳ್ದಾಗೆಲ್ಲ ದುಡ್ಡು ತಂದ್ಕೊಡೋಕೆ ಅವ್ರೇನ್ ಲಾಕರ್ ಬಿಗಿದ್ ಕೈ ನನ್ ಕೈಲಿ ಕೊಟ್ಟಿಲ್ಲ. ಏನೋ ಕಷ್ಟಪಟ್ಟು ನನ್ಗೆ ಅಂತ ಕೊಟ್ಟಿರೋ ಒಡವೆನೆಲ್ಲ ನಾನ್ ನಿನ್ ಕೈಲಿ ಕೊಡ್ತಾ ಇದ್ದೀನಿ. ಹಂಗಂತ ದಿನ ಬಂದು ನನ್ ಪ್ರಾಣ ತಿನ್ಬೇಡ ಮನೆ ಹತ್ರ. ಹಲೋ ಮೇಡಮ್, ಹೇಳಿಲ್ವಾ ಅವತ್ತೆ ಯಾವ ಆಸೆನೂ ಇಲ್ಲ ನಿನ್ ಮೂತಿನ ನೋಡಕ್ಕೆ. ಈ ತರ ಚಿಲ್ಲರೆ ಕಾಸು ಕೊಡ್ತಾರೆ, ದಿನ ಬರ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ ನಿನ್ ಮೂತಿನ. ಈ ತರ ಒಡವೆ ಕೊಟ್ರೆ ಸಿಗಾಕೊಂತೀನಿ, ನನಗ್ ಕ್ಯಾಶ್ ಬೇಕು, ದುಡ್ಡು ಬೇಕು. ಇಷ್ಟೊತ್ತಿನಲ್ಲಿ ಇನ್ನೂ ಮಲಗಿಲ್ವಾ? ಅಕ್ಕ, ನಿಮ್ಮ ಮನಸ್ಸಲ್ಲಿ ಈ ಮನೆಯವ್ರ ಬಗ್ಗೆ ಯಾವುದೇ ರೀತಿ ಕೆಟ್ಟ ಭಾವನೆ ಇಲ್ಲ, ಇಲ್ಲಿರೋರ ಬಗ್ಗೆ ಎಲ್ಲ ಒಳ್ಳೆ ಭಾವನೆ ಇದೆ. ಇಲ್ಲಿರೋರಿಂದ ಯಾವುದೇ ವಿಷಯನೂ ನೀವು ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? ಆದರೆ ನಾನು ಅಂದ್ಕೊಂಡಿರೋ ತಪ್ಪು ಅಂತ ಇವತ್ತು ತೋರಿಸ್ಬಿಟ್ರಿ. ಅದೇನು ಹೇಳ್ತಿದ್ದೀರಾ, ಸ್ವಲ್ಪ ಬಿಡ್ಸಿ ಹೇಳಿ ಮಣಿಯವರೇ. ಬಿಡ್ಸಿ ಹೇಳಬೇಕಾಗಿರೋದು ನಾನಲ್ಲ ಅಕ್ಕ, ನೀವು. ಇಷ್ಟೊತ್ತಿನಲ್ಲಿ ಬಾಲ ಜೊತೆ ಹೊರಗಡೆ ಮಾತಾಡ್ತಾ ಇದ್ದೀರಲ್ಲ, ಅದನ್ನು ನಾನು ನೋಡಿದೆ. ಇಷ್ಟೊತ್ತಿನಲ್ಲಿ ಅವ್ರ ಜೊತೆ ಹೊರಗಡೆ ಹೋಗಿ ನಿಂತ್ಕೊಂಡು ಮಾತಾಡುವಂಥದ್ದು ಏನಿದೆ, ಏನು ನಡೀತಿದೆ ಇಲ್ಲಿ? ಹಾಗಾದರೆ ನೀವು ಅವ್ರ ಜೊತೆ ಬರೀ ಮಾತಾಡ್ತಿದ್ದು ಮಾತ್ರ ನೋಡಿದ್ರಾ, ಬೇರೆ ಏನೋ ನೋಡ್ಲಿಲ್ವಾ? ಯಾಕೆ, ಇಷ್ಟು ರಾತ್ರಿ ಮಾತಾಡ್ತಾ ಇರೋದನ್ನ ನೋಡಿದ್ ಸಾಲ್ದ? ಬೇರೆ ಏನಾದ್ರೂ ನೋಡೋದ್ ಬಾಕಿ ಇತ್ತಾ? ನೀವು ನನ್ನ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ಅನುಮಾನ ಪಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ ಮಣಿಯವರೇ. ನಾನು ಇಷ್ಟು ರಾತ್ರಿ ಮನೆಯಿಂದ ಹೋಗಿದ್ದು ನಿಜ, ಅವನ ಜೊತೆ ಮಾತಾಡಿದ್ದು ನಿಜ, ಆದ್ರೆ ನಾನು ಯಾಕೆ ಹೋದೆ ಅನ್ನೋದೇ ನೀವು ಕೇಳಲಿಲ್ಲ. ಯಾಕೆ ಹೋಗಿದ್ರಿ? ಅವರಿಗೊಬ್ಳು 7 ವರ್ಷದ ಮಗಳಿದ್ದಾಳೆ, ಅದೇ ಹೇಳಿದ್ರಲ್ಲ ಹಾಸ್ಪಿಟಲ್ ಇದ್ದಾಳೆ ಅಂತ, ಅವಳು ಸತ್ತೋದ್ಲಂತೆ. ಅವರಿಗೊಬ್ಳು 7 ವರ್ಷದ ಮಗಳಿದ್ದಾಳೆ, ಅದೇ ಹೇಳಿದ್ರಲ್ಲ ಹಾಸ್ಪಿಟಲ್ ಇದ್ದಾಳೆ ಅಂತ, ಅವಳು ಸತ್ತೋದ್ಲಂತೆ. ಪಾಪ, ಅವ್ರಿಗೆ ನಮ್ಮ ಚಿತ್ರ ನೋಡಿದಾಗೆಲ್ಲ ಅವ್ರ ಮಗಳ ನೆನಪೇ ಕಾಡುತ್ತಂತೆ. ಅದಕ್ಕೆ ಒಂದೇ ಒಂದು ಬಾರಿ ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಮನೆ ಮುಂದೆ ಬಂದು ಫೋನ್ ಮಾಡಿದ್ರು. ಇಷ್ಟೊಂದೆಲ್ಲ ಕೇಳ್ಕೊತೀಯಾರಲ್ಲ ಅಂತ ನಾನು ಮಾನವೀಯತೆ ದೃಷ್ಟಿಯಿಂದ ಹೋಗೋರ್ನ ಒಂದ್ಸಲ ಮಾತಾಡಿಸಿ
ಈ ಟೈಮಲ್ಲೆಲ್ಲ ಮನೆ ಒಳಗೆ ಬರೋದು ಸರಿರಲ್ಲ ಅಂತ ಹೇಳಿದೆ. ಅಷ್ಟಕ್ಕೆ ನೀವು ನನ್ನ ಬಗ್ಗೆ ಎಷ್ಟೊಂದೆಲ್ಲ ತಪ್ಪು ತಿಳ್ಕೊಂಬಿಟ್ರಿ ಮಣಿ ಅವರೇ. ಅಕ್ಕ ಸಾರಿ, ವಿಷಯ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ ಮಣಿಯವ್ರೆ, ನನ್ನ ಹಣೆಯಲ್ಲಿ ನಿಮ್ಮ ವಿಶ್ವಾಸ ಪಡೆಯೋದು ಬರ್ದಿಲ್ಲ ಅನ್ಸುತ್ತೆ. ಎಷ್ಟೇ ಆದರೂ ನಾನು ಇಷ್ಟು ದಿನ ಹೊರಗಡೆ ಇದ್ದವಳು, ಒಂಟಿ ಹೆಂಗಸು, ಯಾರಿಗಾದ್ರೂ ನನ್ನ ಮೇಲೆ ಅನುಮಾನ ಬರೋದು ಸಹಜನೇ ಬಿಡಿ. ಆದರೆ ನೀನು ನನ್ನ ಕಷ್ಟನೆಲ್ಲ ನೋಡಿದವರು, ನೀವಾದರೂ ನನ್ನನ್ನು ಅರ್ಥ ಮಾಡ್ಕೋತೀರ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಬಿಡಿ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ, ನಾನು ನಿಮ್ಮ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ. ನೋಡಿ, ನಾನು ನಿಮಗೆ ಮಾತು ಕೊಡ್ತೀನಿ, ಇನ್ಮೇಲೆ ಈ ರೀತಿ ತಪ್ಪು ನಡೆಯಲ್ಲ. ತುಂಬಾ ಗೊಂದಲ ಆಗ್ತಿದೆ. ಅಮ್ಮ ತಪ್ಪು ನನ್ನಲ್ಲೇ ಇದೆಯಾ ಅಥವಾ ನಿತ್ಯಕ್ಕನಲ್ಲಿ ಇದೆಯಾ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ ನಾನು ಅವ್ರ ಮೇಲೆ ಅಷ್ಟೊಂದು ಅನುಮಾನ ಪಡ್ತಾ ಇದ್ದೀನಿ? ಯಾಕೆ ನಾನು ಅವ್ರ ಪ್ರತಿಯೊಂದು ನಡವಳಿಕೆಯನ್ನು ಸಂಶಯ ದೃಷ್ಟಿಯಲ್ಲೇ ನೋಡ್ತಾ ಇದ್ದೀನಿ? ನಕುಲ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಾನು ಹೀಗೆಲ್ಲ ಮಾಡ್ತಾ ಇದ್ದೀನಾ? ನನಗೆ ಗೊತ್ತಿಲ್ಲದೆ ಅವ್ರ ಮೇಲೆ ನನಗೆ ಹೊಟ್ಟೆ ಕಿಚ್ಚು ಶುರುವಾಗ್ತಿದೆಯಾ? ಅಮ್ಮ ನಾನು ಯಾವಾಗ ಇಷ್ಟೊಂದು ಸ್ವಾರ್ಥಿ ಆದೆ? ನಾನೇ ತಾನೇ ನಕುಲ್ ಅವ್ರ ಮತ್ತೆ ನಿತ್ಯಕ್ಕನ ಮದುವೆ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ದು. ಈಗ ನಾನು ಯಾಕೆ ಹೀಗೆ ಆಡ್ತಾ ಇದ್ದೀನಮ್ಮ? ಅಥವಾ ನಿತ್ಯಕ್ಕನ ನಡವಳಿಕೆನೆ ತಪ್ಪಿದೆಯಾ?